ಕಿರಿಗೌಡ ಮೇದೆ ಬೆಂಕಿ ಹಚ್ಚು ಅಂತ ಹೇಳ್ಕೊಟ್ಟವ್ರು ಯಾರು ನಿನಗೆ? ನೀವೇ. ನಾನ? ಹೌದು ನೀವೇ. ನಾನು? ನಿನ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಏನ್ ದ್ರೋಹ ಮಾಡಿದ್ದೆ ನಾನು ನಿನಗೆ? ಏನ್ ದ್ರೋಹ ಮಾಡಿದ್ದೆ ನಾನು ನಿನಗೆ? ನೀವೇ ನೀವೇ ನೀವೇ. ಮಾದ ಮಾದ ಯಾವನು ಹೇಳ್ಕೊಂಡವನು ಅಂತ ನೀನು ಇವತ್ತು ಹೇಳಲಿಲ್ಲ. ಇವತ್ತು ನಿನ್ನಿಂದ ಬೇಕಾದಾಗಲಿ ನಿನ್ನ ಸುಟ್ಟು ಪೂಜೆ ಮಾಡಿ ನಾನು ಅಲ್ಲಿಂದ ಹೋಗ್ಬೇಕಾದ್ರೆ. ಯಾವನು ಹೇಳ್ಕೊಟ್ಟವನು? ಯಾವನು ಹೇಳ್ಕೊಟ್ಟವನು? ಹೇಳ್ತೀನಿ ಸೂರಪ್ಪಣ್ಣ, ಹೇಳ್ತೀನಿ. ಕಿರಿಗೌಡ್ರ ಮಗ ನನ್ ಮಗಳು ಗಂಗಿನ ಕೆಡಿಸ್ಬಿಟ್ಟ ಕೆಡಿಸ್ಬಿಟ್ಟ. ಈಗ ನನ್ ಮಗಳಿಗೆ 3 ತಿಂಗಳಾಗೈತೆ ಸೂರಪ್ಪಣ್ಣ, 3 ತಿಂಗಳಾಗೈತೆ. ನನ್ ಮಗಳನ್ನ ನಿನ್ ಮಗನಿಗೆ ತಂದ್ಕೊ ಅಂತ ಗೌಡ್ರು ತಾವ್ ಕೇಳ್ಕೊಳಕ್ಕೆ ಅಂತ ಹೋದೆ. ಎಲ್ಲ ಗೌಡ್ರೆ, ಗೌಡ್ರೆ, ನಿಮ್ ಮಗ, ನಿಮ್ ಮಗ, ನನ್ ಮಗ, ನಿಮ್ ಮಗ ನನ್ ಮಗಳ ಗಂಗೆನ ಕೆಡಿಸ್ಬಿಟ್ಟವ್ನೆ. ಈಗ ಅವಳು 3 ತಿಂಗಳು. ಏನಲ್ಲ, ನನ್ನ ಮಗ ನಿನ್ನ ಮಗಳನ್ನ ಕೆಡಿಸೋನ? ನಿನಗೇನ್ ಗ್ಯಾನ್ ಆಗಿ ನಾನು ನೆಟ್ಗೈತಾ ಇಲ್ವೋ? ಏನ್ ರಂಗ ಅಪ್ಪಯ್ಯ, ಇವನ್ ಹೇಳೋದ್ ನಿಜ ಏನ್ಲ? ಅಯ್ಯೋ ದೇವ್ರಾಯಣಗ್ಳು, ನಮ್ಮ ಮೌನಾಯಣಗ್ಳು, ನಾನು ಅವಳು ಮಕ್ಕಳೇ ನೋಡ್ನಿಲ್ಲ. ರಂಗಪ್ಪ, ರಂಗಪ್ಪ, ಹಂಗನ್ಬೇಡ, ಹಂಗನ್ಬೇಡ. ನೀ ಏನಾರ ಕೈ ಬಿಟ್ಬಿಟ್ರೆ ನನ್ನ ಮಗಳು ಮೆಟ್ರೈಸಿಗೆ ಸಾಯಿಸ್ಬೇಕಾಯ್ತದೆ. ಸಾಯಿಸೋಗ್ಲ? ಎಲ್ಲೋ ಹೋಗ್ ಬಸರಾಗಿರೋ ನಿನ್ ಮಗಳನ್ನ ನನ್ ಮಗ ಕೆಡಿಸ್ದ ಅಂತ ಹೇಳ್ತೀಯ? ಹೋಗಿಗೆ ಹೋಗಕ್ಕಿಲ್ಲ ಅಂದ್ರೆ ಯಾಡ್ಸಿ ಒದಿತೀನಿ. ಒದ್ ಬಿಟ್ರೆ ನಾ ಸುಮ್ಕೆ ಬಿಟ್ಬಿಟ್ಟೆನ? ಎಲ್ಲ ಮಾಡ್ತೀಯ? ಇದೀಗ ಅವ್ರ ತಾವ್ ಹೇಳ್ತೀನಿ ಹೇಳು. ಸೂರಪ್ಪಂಗ್ ಹೇಳ್ತೀನಿ ಹೇಳು. ಊರ್ನವ್ರನ್ನೆಲ್ಲ ಸರ್ ಪಂಚಾಯ್ತಿ ಮಾಡ್ತೀನಿ. ನಿನ್ ಮಾನ ಮರವಾಗಿ 3 ಕಾಸಿಲ್ದಂಗ್ ಮಾಡ್ತೀನಿ. ಬೇಕರ್ ಬಡ್ಡಿ ಮಗನೇ, ನನ್ನ ಮಗನೇ ನಿನ್ನ ಮಗಳನ್ನ ಕೆಡಿಸೋನೆ ಅನ್ನಕ್ಕೆ ಸಾಕ್ಷಿ ಎಲ್ಲ ಐತೆ. ದೇವ್ರು ಕರ್ಕೊಂಬರ್ಲ, ಅವನ ಕರ್ಕೊಂಬಂದು ಹೇಳಿಸ್ಲ. ಹಂಗನ್ಬೇಡಿ ನನ್ ನೋಡಿಯ, ನಿಮ್ ಮಗನ ಐತೀನಿ. ಸಾಯ ಗಂಟ ನಿಮ್ ಮನೆಯಾಗ ಜೀತ ಮಾಡ್ತೀನಿ. ನೀವ್ ಹಂಗ ಆಗಕ್ಕಿಲ್ಲ ಅಂದ್ಬಿಟ್ರೆ ನಾವೆಲ್ಲ ವಿಷ ತಕೊಂಡ್ ಸತ್ತೋಗ್ಬೇಕಾಯ್ತದೆ. ನಿಮ್ ಪಾದ ಮುಟ್ಟಿ ಹೊಳ್ತಾ ಇವ್ನಿ. ನನ್ಗೆ ಹಂಗೆ ಯಾವತ್ತು ಸುಳಿ ಹೇಳಕ್ಕಿಲ್ಲ, ಸುಳಿ ಹೇಳಕ್ಕಿಲ್ಲ ನನ್ ನೋಡಿಯ. ಹಂಗಾದ್ರೆ ನಾ ಹೇಳ್ದಂಗ್ ಮಾಡ್ತೀಯಲ್ಲ? ಅದೇನ್ ಹೇಳಿದೆ ನೋಡಿಯ, ಇಲ್ಲ ಪ್ರಾಣ ಬಿಡೋದ್ರು ಬಿಟ್ಬಿಡ್ತೀನಿ, ಇಲ್ಲ ಬೆಂಕಿಗ್ ಬಿಡೋದ್ರು ಬಿದ್ಬಿಡ್ತೀನಿ. ಬೆಂಕಿಗ್ ಬೀಳ್ಬೇಡ, ನಾ ಹೇಳಿದ ಕಡೆಗೆ ಬೆಂಕಿ ಇಡು. ಅಂದ್ರೆ ನೀನ್ ನನ್ ಮೆದೆಗ್ ಬೆಂಕಿ ಇಟ್ಟು ಸೂರಪ್ಪ ಬೆಂಕಿ ಇಡಿಸ್ದ, ಸೂರಪ್ಪ ಬೆಂಕಿ ಇಡಿಸ್ದ ಅಂತ ಹಳ್ಳಿಲೆಲ್ಲ ಸಾರ್ಬೇಕು. ನಾನ? ಹೌದು ನೀನೇ. ನೀನಂಗ್ ಮಾಡಿದ್ರೇನೆ ನಿನ್ ಮಾನ ಮರವಾದಿ ಉಳ್ಕೊಳ್ಳೋದು, ನಿನ್ನ ಗಂಗಿ ಬಾಳ್ ನೆಟ್ಗಾಗೋದು. ನನ್ ಮಗಳ ಬಾಳ್ ಬೆಳೆಸಕ್ಕೆ ಇಂಥ ಕಚಡ ತಿನ್ನ ಕೆಲಸ ಮಾಡ್ಬಿಟ್ಟೆ. ಈಗ ಅವಳು ಮಾನ ಪ್ರಾಣ ಎಲ್ಲ ನಿಮ್ ಕೈನಾಗೈತೆ ಸೂರಪ್ಪಣ್ಣ, ಎಲ್ಲ ನಿಮ್ ಕೈನಾಗೈತೆ. ಈಗ ನೀವೇ ನಮ್ ಭಾಗಕ್ಕಿದ್ಯಾವ್ರು? ಅಯ್ಯೋ ದೇವ್ರೆ, ಆಶ್ಚರ್ಯ ಅಲ್ಲ, ಸೂರಪ್ಪ ಮೆದಕ್ ಬೆಂಕಿ ಇಟ್ನ? ಹೌದು. ಏನಪ್ಪ ಇದು, ಯಾರನ ನಂಬಕಾಯ್ತದ? ಯಾವ ಉತ್ತದಲ್ಲಿ ಯಾವ ಆವಾಯ್ತು ಆಶ್ಚರ್ಯ? ಇನ್ನಿ ಈ ಕಾಲ ಕಲಿಗಾಲ, ಶ್ರೀರಾಮಚಂದ್ರನೇ ರಾವಣ ಆಗ್ಬಿಟ್ಟ. ಇದನ್ ನಾನು ಒಪ್ಪಿಲ್ಲ. ನಮ್ ಸೂರಪ್ಪ ಬೆಂಕಿ ಅಂತವ್ರು, ಅಟ್ಕೆ ಬೆಂಕಿ ಇಟ್ಟಿದ್ದು. ಸತ್ತು 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 ನೋಡ್ತಾರೆ, ನೋಡೋಣ.